ಗೈಸ್, 2017 ಗೂ ಬಿಕಾಂ ನಲ್ಲಿ ಒಂದು ಕ್ವಶನ್ ಇದೆ. ಮಿಸ್ ದೇವಿಕಾ ಎ ಚಾರ್ಟೆಡ್ ಅಕೌಂಟೆಂಟ್ ಇನ್ ಬ್ಯಾಂಗ್ಲೋರ್. ನೋಡಿ, ಡಾಕ್ಟರ್ ಆಯ್ತು, ಲಾಯರ್ ಆಯ್ತು, ಈಗ ಚಾರ್ಟೆಡ್ ಅಕೌಂಟೆಂಟ್. ಹರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ 22-23 ಆರ್ 21-22 ಆಸ್ ಫಾಲೋಸ್. ಕಂಪ್ಯೂಟ್ ಪ್ರೊಫೆಷನಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 22-23. ನೋಡಿ, ಇಲ್ಲಿ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ಟಿಲ್ಲ ಸರ್. ಇದೊಂದೇ ಇಂಪಾರ್ಟೆಂಟ್ ಪಾಯಿಂಟ್, ಇಂಪಾರ್ಟೆಂಟ್ ಕ್ವಶನ್. ಅಲ್ಲಿ ಕೊಟ್ಟಿರೋದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಡೆಬಿಟ್ ಅಲ್ಲಿ ಎಕ್ಸ್ಪೆನ್ಸಸ್ ಇರುತ್ತೆ, ಕ್ರೆಡಿಟ್ ಅಲ್ಲಿ ಇನ್ಕಮ್ ಇರುತ್ತೆ. ನಾವು ಯಾವಾಗ್ಲೂ ಕ್ರೆಡಿಟ್ ಸೈಡ್ ಇಂದ ಸ್ಟಾರ್ಟ್ ಮಾಡಬೇಕು ಇಂಥ ಪ್ರಾಬ್ಲಮ್ಸ್ಗೆ. ಫಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿದ್ರೆ ಆಡಿಟ್ ಫೀ. ಆಡಿಟರ್ ಗೆ, ಚಾರ್ಟೆಡ್ ಅಕೌಂಟೆಂಟ್ ಗೆ ಆಡಿಟ್ ಫೀಸ್ ಮೇನ್ ಇನ್ಕಮ್, ಕರೆಕ್ಟಾ? ಸೊ ಅದಕ್ಕೆ ಆಡಿಟ್ ಫೀ ಎಷ್ಟಪ್ಪ ಇದೆ? ಅದು 3 ಲ್ಯಾಕ್ಸ್. ಆಮೇಲೆ ಹೌದು, ಫೈನಾನ್ಷಿಯಲ್ ಕನ್ಸಲ್ಟೇಷನ್ ಫೀ ಎಷ್ಟಪ್ಪ? 60,000. ನೆಕ್ಸ್ಟ್ ನೋಡಿ, ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದಾನೆ, ಅದರಿಂದ ಇನ್ಕಮ್ ಬಂದಿದೆ. ಅದು ಖಂಡಿತ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ ಹೊರತು ಪ್ರೊಫೆಷನ್ ಗೆ ಬರೋದಿಲ್ಲ. ನೀವೇ ಅಷ್ಟೇ, ನೀವು ಅಷ್ಟೇ, ನೀವೇ ಚಾರ್ಟೆಡ್ ಅಕೌಂಟೆಂಟ್ ಆಗಿತ್ತು, ದುಡ್ಡು ಜಾಸ್ತಿ ಇದೆ ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಆ ಬ್ಯಾಂಕ್ ಅಲ್ಲಿ ಇಟ್ಟಿರೋ ಡೆಪಾಸಿಟ್ ಗೆ ಇಂಟ್ರೆಸ್ಟ್ ಬಂದ್ರೆ ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಹಾಕ್ತೇವೆ ಹೊರತು ಪ್ರೊಫೆಷನ್ ಅಲ್ಲಿ ಹಾಕೋದಿಲ್ಲ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಯುಟಿಐ, ಇದು ಕೂಡ ಬರೋಲ್ಲ. ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ. ಅಲ್ಲಿಗೆ ಟೋಟಲ್ ಇನ್ಕಮ್ ಎಷ್ಟಾಯ್ತು ನೋಡಿ, ಪಟಾಪಟ ಅಂತ ಮುಗಿದೋಗುತ್ತೆ. ಕಾನ್ಸೆಪ್ಟ್ ಕ್ಲೀನ್ ಅರ್ಥ ಮಾಡ್ಕೊಡ್ಬೇಕು. ಎಕ್ಸ್ಪೆನ್ಸಸ್ ಬನ್ನಿ, ಆಫೀಸ್ ರೆಂಟ್ ಬರುತ್ತಾ ಇಲ್ವಾ? ಬರುತ್ತೆ. ಎಷ್ಟು? 30,000. ಆಮೇಲೆ ಸ್ಟಾಫ್ ಸ್ಯಾಲರಿ ಎಷ್ಟು? 55,000. ಆಮೇಲೆ ಚಾರಿಟಿ ಬರಲ್ಲ, ಯಾಕೆ ಅಂದ್ರೆ ದಾನ ಧರ್ಮ ಮಾಡೋದು ಪ್ರೊಫೆಷನ್ ಅಲ್ಲ. ನೆಕ್ಸ್ಟ್ ಗಿಫ್ಟ್ ಟು ರಿಲೇಟಿವ್ಸ್, ರಿಲೇಟಿವ್ಸ್ ಗೆಲ್ಲ ದಾನ ಧರ್ಮ ಮಾಡ್ಕೊಂಡು ಗಿಫ್ಟ್ ಕೊಟ್ಕೊಂಡಿರ್ತೀಯ ನೀನು? ಇಲ್ಲ. ಆಮೇಲೆ ಡ್ರಾಯಿಂಗ್ಸ್, ಇದು ಕೂಡ ಅಷ್ಟೇ. ಅವನ ಬಿಸ್ನೆಸ್ ನಲ್ಲಿ ಪ್ರೊಫೆಷನ್ ಅಲ್ಲಿ ಇರ್ತಕ್ಕಂಥ ದುಡ್ಡನ್ನ ಪರ್ಸನಲ್ ಗೆ ಅಂತ ತಗೊಂಡೋಗಿರೋದು, ಇದು ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಕಾರ್ ಎಕ್ಸ್ಪೆನ್ಸಸ್ ಅರ್ಧ ಏನ್ ಕಂತೆ? ಪರ್ಸನಲ್. ಇನ್ನರ್ಧ ಪ್ರೊಫೆಷನ್. ಆ ಅರ್ಧನೇ ಪ್ರೊಫೆಷನ್ ಇಲ್ಲಿ ಹಾಕ್ಬೇಕಾಗಿದೆ. ಅರ್ಥ ಆಯ್ತಾ? 12,000. ನೆಕ್ಸ್ಟ್ ಏನಿದೆಯಪ್ಪ? ಏನು ಬೇಕಾಗಿಲ್ಲ. ಡ್ರಾಯಿಂಗ್ಸ್ ಬೇಡ ಅಲ್ಲಿ. ಡ್ರಾಯಿಂಗ್ಸ್ ಅಂದ್ರೆ ಏನು? ಯೂಸಿಂಗ್ ಬಿಸ್ನೆಸ್ ಮನಿ ಆರ್ ಪ್ರೊಫೆಷನ್ ಮನಿ ಬೈ ದ ಪ್ರೊಪ್ರೈಟರ್ ಫಾರ್ ಪರ್ಸನಲ್ ಕನ್ಸಂಪ್ಷನ್, ಕರೆಕ್ಟಾ? ಅದು ಲಯಬಿಲಿಟಿ ಆಗುತ್ತೆ, ಎಕ್ಸ್ಪೆನ್ಸಸ್ ಅಲ್ಲ. ಮೈನಸ್ ಮಾಡಿ 87,000 ಎಷ್ಟು ಬರುತ್ತೆ? 19,000. ಆಯ್ತು ಬಿಡ, ಕರೆಕ್ಟೇನಾ? ಇನ್ಕಮ್ ಫ್ರಮ್ ಪ್ರೊಫೆಷನ್, ಕರೆಕ್ಟಾ?